ಸರ್ ಇದು ಬಂದು ಎತ್ತಿನ ಹೊಲೆ ಪ್ರಾಜೆಕ್ಟ್ ಅಂತ ಇವ್ರನ್ನ ಇದು ಬಂದು ಎಮ್ ಎಲ್ ಎ ಫಂಡು 7 ಕೋಟಿ ಅನುದಾನ, ಅದರಲ್ಲಿ 10,20,000 ಇರುತ್ತೆ ಕೊಡೋ ಎಮ್ ಎಲ್ ಎ. ನಮ್ಮ ಹತ್ರ ಸ್ಪೆಷಲಿ 30 ಲಕ್ಷ ಕೊಟ್ಟಿದ್ದಾರೆ ಮೇಡಮ್ ಎತ್ತಿನ ಹೊಲೆ ಪ್ರಾಜೆಕ್ಟ್ 30 ಲಕ್ಷ. ಇದು ಪೈಪ್ ಲೈನ್ ಟು ಕಾಲೇಜ್ ರಸ್ತೆ, ಬಿ ವಿ ಎನ್ ಸ್ಕೂಲ್ ಇದೆ, ಸೆಂಟ್ರಲ್ ಸ್ಕೂಲು. ಈ ರೋಡ್ ತುಂಬಾ 20 ವರ್ಷ ಆಗಿದೆ ಸರ್ ಆಲ್ಮೋಸ್ಟ್ ಈ ರೋಡ್ ಮಾಡಿ. ನಮ್ಮ ದೇವರಾಜ್ ಕೆ ಡಿ ಚೇರ್ಮನ್ ಇರುವಾಗ ಹಾಕಿದ್ದೆ ರೋಡದು, ಇವತ್ತಿವರೆಗೆ ಯಾರು ರೋಡೇ ಹಾಕಿಲ್ಲ. ಬಟ್ ನಾನು ಎಮ್ ಎಲ್ ಎ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್, ಇದು ಕಾಲೇಜ್ ಹತ್ತಿರ ಮಕ್ಕಳು ಹೋಗೋದು ಬರೋದು, ಎಮ್ ಎಲ್ ಎನ ಅದಕ್ಕೆ ಸ್ಪಂದಿಸಿದ್ದಾರೆ, ಸ್ಪಂದಿಸಿದ್ದಾರೆ ರೋಡ್ ಯಾಕೆ ರೋಡ್ ಮಾಡೋ ಚೆನ್ನಾಗಿ ಮಾಡೋಣ ಅಂತ. ಇದು ಆಲ್ರೆಡಿ ಆಸ್ಫಾಲ್ಟ್ ರೋಡ್ ಇದ್ದಿದ್ದು ಬೇಡ, ಇದು ಆಲ್ಮೋಸ್ಟ್ ಎಲ್ಲ ಡೆವಲಪಿಂಗ್ ಏರಿಯಾ, ಇದು ಎಲ್ಲ ಹೆವಿ ವೆಹಿಕಲ್ಸ್ ತುಂಬ ಮೂವಿಂಗ್ ಇದೆ. ಸೊ ಅದರಿಂದ ನಾವು ಕಾಂಕ್ರೀಟ್ ಮಾಡಿದ್ರೆ ಲೈಫ್ ಇರುತ್ತೆ, ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ. ಮತ್ತು ಇದು ಒಂದು 400 ಮೀಟರ್ಸು ಲೆಂತು, ಉದ್ದ ಇದ್ದಿದ್ದು 4 ಮೀಟ್ರು ಎಕ್ಸಿಸ್ಟಿಂಗ್ ಇದ್ದಿದ್ದು, ಇವಾಗ ನಾವು ಅದನ್ನು 5 ಮೀಟ್ರ್ ಮಾಡಿದ್ದೀವಿ, ಜನರಿಗೆ ಅನುಕೂಲ ಆಗಲಿ, ಗಾಡಿ ಹೋಗುತ್ತೆ ಬರುತ್ತೆ ಅಂತ. ನಾವು ಮತ್ತು ನಮ್ಮ ಅಧ್ಯಕ್ಷರು ಒಲ್ಲೆಲ್ ಮುನಿಸ್ವಾಮಿ ಅವರು 10 ಲಕ್ಷ ಮೇಡಮ್ ಕೊಟ್ಟಿರೋ ಫಂಡ್ ನಮಗೆ ಕೊಟ್ಟರು. ಸೊ ನಾನು ನಮ್ಮ ಎಮ್ ಎಲ್ ಎ ಮೇಡಮ್ಗೆ, ರೂಪಕಲಾ ಶಶಿ ಸರ್ ಮತ್ತು ಅಧ್ಯಕ್ಷ ಒಲ್ಲೆಲ್ ಮುನಿಸ್ವಾಮಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಬಿಕಾಸ್ ನಮಗೇನೋ ಸ್ವಲ್ಪ ಲೇಟ್ ತೊಂದರೆ ಆಯಿತು, ರೋಡಿಂದನೇ ಸ್ವಲ್ಪ ಟೆಂಡರ್ ಆಗಿ 1 ವರ್ಷ ಆಯಿತು, ಸ್ವಲ್ಪ ಏನೋ ಕಾರಣದ ಟೆಕ್ನಿಕಲ್ ಇಶ್ಯೂನಿಂದ ಲೇಟ್ ಆಗಿದೆ. ಅದಕ್ಕೆ ನಾನು ಪಬ್ಲಿಕ್ ಹತ್ರ ಸಾರಿ ಕೇಳ್ತೀನಿ. ಬಟ್ ಕೆಲಸ ಆಗ್ತಾಯಿದೆ, ಒಳ್ಳೆ ರೋಡ್ ಆಗ್ತಾಯಿದೆ, ಜನರಿಗೆ ಒಳ್ಳೆ ಅನುಕೂಲ ಆಗುತ್ತದೆ. ಇದಕ್ಕೆ ನಾನು ನಮ್ಮ ಎಮ್ ಎಲ್ ಎ ಮೇಡಮ್ಗೆ, ರೂಪಕಲಾ ಶಶಿಧರ್ ಮತ್ತು ಒಲ್ಲೆಲ್ ಮುನಿಸ್ವಾಮಿ ತುಂಬ ಧನ್ಯವಾದ ಹೇಳ್ತೇನೆ. ತುಂಬ ಥ್ಯಾಂಕ್ಸ್ ನಮ್ಮ ವಾರ್ಡ್ ಪರವಾಗಿ, ಗಣೇಶ್ವರ ವಾರ್ಡ್ ಪರವಾಗಿ. ತಾಲೂಕಿನ ಎನ್ ಜಿ ಉಲ್ಕೂರ್ ಹಾಗೂ ವೆಂಗಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಮನೆಗಳ ಕಾಮಗಾರಿ ಮಂಜೂರಾತಿ ಆದೇಶ ಪತ್ರಗಳನ್ನು ಶಾಸಕಿ ರೂಪಕಲಾ ಶಶಿಧರ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನಾಗವೇಣಿ, ಇಒ ಮಂಜುನಾಥ್ ಅರ್ತಿ, ಸಿಡಿಪಿಒ ರಾಜೇಶ್, ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಆಮು ಲಕ್ಷ್ಮೀನಾರಾಯಣ್, ವಕೀಲ ಪದ್ಮನಾಭರೆಡ್ಡಿ, ಎನ್ ಜಿ ಉಲ್ಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಮ್ಮ ನಾರಾಯಣಪ್ಪ, ಉಪಾಧ್ಯಕ್ಷ ಮುರಳೀಕೃಷ್ಣ, ಛಲಪತಿ ಅಪ್ಪೋಜಿಗೌಡ, ಅಭಿವೃದ್ಧಿ ಅಧಿಕಾರಿ ನಾರಾಯಣ ರೆಡ್ಡಿ, ವೈಶಾಲಿ ಸಾಗರ, ಕಾರ್ಯದರ್ಶಿ ರಾಘವೇಂದ್ರ ಹಾಗೂ ಇತರರು ಹಾಜರಿದ್ದರು. ಸಣ್ಣ ಮಗು ಎಷ್ಟು ದೊಡ್ಡ ಕಾಯಿ ಕೊಡುತ್ತೆ, ಕಲ್ಪವೃಕ್ಷ ಅಂತ ಹೇಳ್ತೀವಿ. ಆ ಕಲ್ಪವೃಕ್ಷ ಇದೆ, ನಾವು ಯಾವುದೇ ಪೂಜೆಯನ್ನು ಮಾಡೋದಿಲ್ಲ, ಯಾರ ಮನೆಯಲ್ಲೂ ಏನು ನಡೆಯೋದೇ ಇಲ್ಲ, ಅಡುಗೆ ಊಟ ತಿಂಡಿ ಇನ್ನೊಂದು ಮತ್ತೊಂದು ಯಾವ್ದನ್ನು ನಡೆಯೋದಿಲ್ಲ. ಸೊ ಹಾಗಾಗಿ ಮೇಡಮ್ ಅವರು ಇವಾಗ ಹೊಸ ಹುದ್ದೆಯನ್ನ ಅಲಂಕರಿಸಿದ್ದಾರೆ, ಅದರ ಜೊತೆಗೆ ಅವ್ರು ಹಿಂಗೆ ಪ್ರೋಗ್ರೆಸಿವ್ ಆಗಿರ್ಲಿ, ಎಲ್ಲದಕ್ಕೂ ಅವ್ರು ಬೇಕೇ ಬೇಕು ಅನ್ನೋ ಹಂಗ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಹಾಗೆ ನಮ್ಮ ಕ್ಷೇತ್ರ ಒಳ್ಳೆ ತರದಲ್ಲಿ ಮಳೆ ಬೆಳೆ ಎಲ್ಲಾನು ಚೆನ್ನಾಗಿ ಆಗ್ತಾ ನಮ್ಮ ರೈತರು ಚೆನ್ನಾಗಿರ್ಲಿ ಅನ್ನುವಂಥದ್ದು ಅಷ್ಟೇ. ನಾನು 16 ಗ್ರಾಮ ಪಂಚಾಯತಿಗಳಿದೆ, 16 ಗ್ರಾಮ ಪಂಚಾಯತಿನೂ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವು ಅವರಿಗೆ ಇವತ್ತು ನಾವು ಕಾಮಗಾರಿ ಆದೇಶ ಪತ್ರವನ್ನ ನೀಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಭಾರತ ಸಂವಿಧಾನ ಅಂಗೀಕಾರ ಹಾಕೊಂಡು 75 ವರ್ಷಗಳು ತುಂಬಿದೆ. ಹಾಗಾಗಿ ಆ ಒಂದು ಸುಸಂದರ್ಭದಲ್ಲಿ ಮೇಡಮ್ ಅವರು ನಮ್ಮ ಪಂಚಾಯತಿಗೆ ಬಂದಿರೋದು ಫಸ್ಟ್ ಟೈಮ್ ಇದು. ಹಾಗಾಗಿ ನಮ್ಮ ಅಲ್ಲ ಮೇಡಮ್, ಸಂವಿಧಾನದ ಇದಾಗಿದ್ದಾದ್ಮೇಲೆ 75 ಇಯರ್ಸ್ ಆಗಿದ್ದಾದ್ಮೇಲೆ ಮಾಡ್ತಾರೆ ಫಸ್ಟ್ ಮೀಟಿಂಗ್ ಅಂತ. ಅದಕ್ಕೋಸ್ಕರ ಆ ಒಂದು ಸ್ಮರಣೆ ಕೂಡ. ಅದ್ರ ಜೊತೆಗೆ ಇವತ್ತು ಜೀತ ಮುಕ್ತ ದಿನ ಮಾಡ್ಬೇಕು, ಅಬೋಲಿಷನ್ ಡೇ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರದಿಂದ ಅನೌನ್ಸ್ ಆಗಿದೆ. ಅದು ನಮ್ಮೆಲ್ಲರಿಗೂ ಕೂಡ ಸಂತೋಷವಾದಂತಹ ವಿಷಯ. ಕರ್ನಾಟಕ ಎಷ್ಟು ಪ್ರೋಗ್ರೆಸಿವ್ ಆಗಿದೆ ಅಂತ ಯೋಚನೆ ಮಾಡ್ಬೇಕಾಗಿರುವಂತದ್ದು. ಹಾಗಾಗಿ ಆ ದಿನವನ್ನು ಕೂಡ ಇವತ್ತೇ ನಾವು ಮಾಡ್ತಾ ಇದೀವಿ. ಸೊ ಮೇಡಮ್ ಇದನ್ನ ಇಲ್ಲಿ ಮುಂದಾಳತ್ವ ತಗೊಂಡ್ ಮಾಡ್ತಾ ಇರೋದು, ಅದನ್ನ ನಾವು ವಿಟ್ನೆಸ್ ಮಾಡ್ತಾ ಇರೋದು ನಮ್ಮ ಅದೃಷ್ಟಾನೇ ಸರಿ ಅಂತ ಹೇಳ್ಬೋದು. ಚಂದ್ರ ಗ್ರಾಮ ಪಂಚಾಯತಿಗೆ ಕುಂದುಕೊರತೆಗಳ ಸಭೆಯನ್ನ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ತಾಲೂಕು ಹಂತದಲ್ಲಿ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆಗಳ ಸಭೆ ಆ ರೀತಿ ಆಗ್ಬೇಕು ಅಂತ. ಏನಿದು ಕುಂದುಕೊರತೆಗಳ ಸಭೆ? ಏನು ಒಂದೇ ವೇದಿಕೆಯಲ್ಲಿ ತಹಸೀಲ್ದಾರ್ ಅವರು, ಪಂಚಾಯತಿಯ ಸಮಸ್ಯೆಗಳಿಗೆ ಇಒ ಅವರು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಆ ಗ್ರಾಮದಲ್ಲಿರುವಂತ ಸ್ಥಳೀಯ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಗ್ರಾಮದಲ್ಲಿರುವಂತ ಸಮಸ್ಯೆಗಳು, ಬಹಳ ದಿನಗಳಿಂದ ಬಗೆಹರಿಸಕ್ ಆಗದೆ ಇರುವಂತ ಸಮಸ್ಯೆಗಳಿಗೆ ಅಲ್ಲೇ ತತ್ಕ್ಷಣ ಪರಿಹಾರ ಹುಡುಕುವಂತ ಕುಂದುಕೊರತೆಗಳ ಸಭೆ ಇದು ಆಗ್ಬೇಕು ಅನ್ನೋ ಅಂತದ್ದನ್ನು
ರಾಜ್ಯ ಸರ್ಕಾರದ ಒಂದು ಕನಸು, ಒಂದು ದೂರದೃಷ್ಟಿ, ಆಲೋಚನೆ ಆಗಿರುತ್ತೆ. ಅದಕ್ಕೆ ಈ ಗ್ರಾಮ ಪಂಚಾಯತಿಯಲ್ಲಿ, ವೆಂಗಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಸ್ಥಳೀಯವಾಗಿರುವಂತಹ ಸಮಸ್ಯೆಗಳು, ಜನಸಾಮಾನ್ಯರ ಮಧ್ಯೆ ಇರುವಂತಹ ಸಮಸ್ಯೆಗಳು, ರೈತರ ಮಧ್ಯೆ ಇರುವಂತಹ ಸಮಸ್ಯೆಗಳು, ನಿಮ್ ಮಧ್ಯೆ ಇರುವಂತಹ ಏನೇ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ, ಎಲ್ಲ ಇಲಾಖೆವಾರು ತಿಳ್ಕೊಳ್ಳುವಂತ ಪ್ರಯತ್ನ, ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥದ್ದು ಇವತ್ತಾಗುವಂಥದ್ದು ಇವತ್ತು, ಮಿಕ್ಕಿದ ಸಮಸ್ಯೆಗಳು ಕಾಲಾವಕಾಶ ತಗೊಂಡು ಮಾಡುವಂಥದ್ದು ಇದು ಒಂದು ಜವಾಬ್ದಾರಿಯುತ ಆಗಿರುವಂಥದ್ದು. ನೀವು ಅವ್ರನ್ನ ಹುಡ್ಕೊಂಡು ಬರುವಂತ ಸಮಸ್ಯೆ ಇರಬಾರ್ದು. ನಾವೇ ಅಧಿಕಾರಿಗಳೇ ಜವಾಬ್ದಾರಿ ಸ್ಥಾನದಲ್ಲಿ ಅಲಂಕರಿಸಿರುವಂತ, ಜವಾಬ್ದಾರಿ ಸ್ಥಾನ ಅಲಂಕರಿಸಿರುವಂತವ್ರೇ ನಿಮ್ಮನ್ನ ಸಮಸ್ಯೆಗಳನ್ನ ಹುಡ್ಕೊಂಡು ಬರುವಂತ ಒಂದು ಪದ್ಧತಿನ ಬೆಳೆಸ್ಬೇಕು, ರೂಢಿಸ್ಬೇಕು ಅಂತ ಸರ್ಕಾರದ ಆದೇಶ ಆಗಿದೆ. ಅದಕ್ಕೆ ಪಂಚಾಯತಿ ಹಂತದಲ್ಲಿ ಬಗೆಹರಿಸಕಾಗದೆ ಇರುವಂತ ಸಮಸ್ಯೆ, ರೆವಿನ್ಯೂ ಇಲಾಖೆಗೆ ಸಂಬಂಧಿಸಿರುವಂತ ಸಮಸ್ಯೆಗಳು. ರೆವಿನ್ಯೂ ಇಲಾಖೆಗೆ ಅಂತಂದ್ರೆ ಊರುಗಳಲ್ಲಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು, ಬಹಳ ವರ್ಷಗಳಿಂದ ಜಮೀನ್ ಹತ್ರ ದಾರಿ ಇಲ್ಲದೆ ಇರುವಂತದ್ದು, ಯಾವ್ದಾದ್ರು ಊರಲ್ಲಿ ಸ್ಮಶಾನಕ್ಕೆ ಜಾಗ ಇದ್ದು ಒತ್ತುವರಿ ಆಗಿರುವಂತದ್ದು, ದಾರಿ ಇಲ್ಲದೆ ಇರುವಂತದ್ದು, ಇಂಥವೆಲ್ಲ ಜನಸಾಮಾನ್ಯರಿಗೆ ಇರುವಂತ ಸಮಸ್ಯೆಗಳು ಪಂಚಾಯತಿ ಹಂತಕ್ಕೆ ಬಂದಾಗ, ಪಂಚಾಯತಿಗೆ ನೀರಿನ ಸಮಸ್ಯೆ ಇದ್ರೆ ಆ ಊರಲ್ಲಿ ಬಹಳ ದಿನಗಳಿಂದ ಏನೋ ಒಂದ್ ಸಮಸ್ಯೆ, ಅಲ್ಲಿರುವಂತ ಜನಪ್ರತಿನಿಧಿಗಳು ಅಥವಾ ನಿಮ್ ಸದಸ್ಯರು ಸರಿಯಾದ ರೀತಿ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಈ ವೇದಿಕೆ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ವೇದಿಕೆ ಆಗ್ಬೇಕು. ಅಂಗನವಾಡಿ ಕಟ್ಟಡಗಳಿದ್ಯಾ, ಅದು ತುಂಬಾ ಹಾಳಾಗಿದೆಯಾ, ರಿಪೇರಿ ಆಗ್ಬೇಕಾ, ಹೊಸ ಅಂಗನವಾಡಿ ಬೇಕಾ, ಸ್ಕೂಲ್ ಪರಿಸ್ಥಿತಿ ಏನಿದೆ, ಊರಿನ ಒಟ್ಟಾರೆ ಆ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಊರುಗಳಲ್ಲಿ ನೀರಿರ್ಬೋದು, ರಸ್ತೆ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ನಿಮ್ಮ ಸ್ವಂತ ಸಮಸ್ಯೆಗಳಿಗೂ ಕೂಡ ಬಗೆಹರಿಸುವಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ವೇದಿಕೆ ಇದಾಗ್ಬೇಕು ಅಂತ ಕುಂದುಕೊರತೆಗಳ ಸಭೆ ಪ್ರತಿ 3 ತಿಂಗಳಿಗೆ ಅಥವಾ 5 ತಿಂಗಳಿಗೆ ಒಂದ್ಸತಿ ಮಾಡ್ಲೇಬೇಕು, 3 ತಿಂಗಳಿಗೊಂದ್ಸತಿ ಮಾಡ್ಲೇಬೇಕು ಅಂತ ಸರ್ಕಾರದ ಆದೇಶ ಆಗಿದೆ. ಅದು ಒಂದೇ ಕುಂದುಕೊರತೆಗಳ ಸಭೆ ಆಗ್ಬಾರ್ದು ಅಂತಂದ್ಬಿಟ್ಟು ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಏನೇನ್ ಪರಿಶ್ರಮ, ಯಾವ್ಯಾವ ಪ್ರಯತ್ನ ಮಾಡಿದೀವಿ, ಏನ್ ಕೆಲಸಗಳನ್ನ ಮಾಡೋ ಅಂತದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಅನ್ನುವಂತ ವಿಚಾರನು ಕೂಡ ನಿಮ್ ಮುಂದೆ ತರುವಂತ ಪ್ರಯತ್ನ ಇದು ಆಗಿದೆ. ಮೊದಲನೇದಾಗಿ ಏನು ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ, ಸರ್ಕಾರ ಒಂದು 5-6 ಯೋಜನೆಗಳು ಏನು ಜನಪರವಾಗಿ ತಂದಿದೆ, ಜನಸಾಮಾನ್ಯರಲ್ಲಿ ಅದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ತಂದಿದೆ. ಪ್ರತಿಯೊಂದು ಬಡವರನ್ನ, ಕಷ್ಟದಲ್ಲಿರೋರ್ನ, ಕೂಲಿಗೆ ಹೋಗೋರ್ನ, ಏನೇನೋ ಕಷ್ಟದಲ್ಲಿ ಇರುತ್ತೆ ಒಂದೊಂದು ಕುಟುಂಬ, ಆ ಕುಟುಂಬದ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅನ್ನೋಂಥದ್ ಒಂದು ದೂರದೃಷ್ಟಿ ಇದೆಯಲ್ಲ, 50-60 ವರ್ಷಗಳಲ್ಲಿ ಯಾವತ್ತೂ ಕೂಡ ಒಬ್ಬ ಬಡವರು, ಕಾರ್ಮಿಕರು, ರೈತರು ಬೆಳಗ್ಗೆ ಇದ್ರೆ ತನ್ನ ಕುಟುಂಬನ ಕಾಪಾಡ್ಕೋಬೇಕಂದ್ರೆ ಎಲ್ಲೋ ಒಂದು ಕಷ್ಟ ಬೀಳಲೇಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿರೋ ಮನೆಗಳನ್ನ ಆಧರಿಸೋದು ಅಂದ್ರೆ, ಅಯ್ಯೋ ಅಂತ ಕಷ್ಟದಲ್ಲಿರೋರ್ನ ಕಾಪಾಡ್ಕೊಳ್ಳೋದು, ಅವ್ರ ಆಶ್ರಯಕ್ಕೆ ನಿಲ್ಲೋ ಅಂತ ಯೋಜನೆಗಳು ಯಾವ ಅಷ್ಟಾಗಿ ಬರ್ತಾ ಇರಲಿಲ್ಲ. ಆದ್ರೆ ನಮ್ ಸರ್ಕಾರ ಬಂದ್ಮೇಲೆ ಇಡೀ ಭಾರತ ದೇಶದಲ್ಲಿ ಮಾದರಿಯಾಗಿರುವಂತ ಕಾರ್ಯಕ್ರಮಗಳನ್ನ ತಂದಿದ್ದಾರೆ, ಯಶಸ್ವಿಯಾಗಿದೆ ಆ ಕಾರ್ಯಕ್ರಮಗಳು. ಯಾರು ನಿಮಗೆ ಬರ್ಬೇಕಾಗಿರುವಂತ, ನಿಮಗೆ ಸೇರುವಂತ ಬೆನಿಫಿಟ್ಸ್ ನ ಇನ್ಯಾರು ಮಧ್ಯವರ್ತಿಗಳು ಮುಟ್ಟಕ್ಕಾಗದೆ ಇರೋಂತ ಕಡಿವಾಣ ಹಾಕಿ ನಿಮಗೆ ನೇರವಾಗಿ ಮುಟ್ಟುವಂತ ಒಂದು ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಸರ್ಕಾರ ಒಂದು ದೂರದೃಷ್ಟಿ ಇದೆ, ಅದು ಫಲಿಸಿದೆ, ನಿಮ್ಗೆ ನಿಮ್ಮವರೆಗೂ ಬಂದ ಆ ಕಾರ್ಯಕ್ರಮಗಳು ಮುಟ್ಟಿದಾವೆ ಅಂತಂದ್ರೆ ಅದನ್ನ ಬಹಳ ಹೆಮ್ಮೆಯಿಂದ ಒಪ್ಕೊಬೇಕಾಗತ್ತೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇವೆಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಒಬ್ಬ ರೈತರ ಕುಟುಂಬನ, ಒಬ್ಬ ಬಡವರನ್ನ, ಹೆಣ್ಮಕ್ಕಳನ್ನ ಅತಿ ಗೌರವವಾಗಿ, ಹೆಣ್ಮಕ್ಕಳನ್ನ ವಿಶೇಷವಾಗಿ ಅತಿ ಗೌರವವಾಗಿ ನೋಡುವಂತ ಕಾರ್ಯಕ್ರಮಗಳು ಇವಾಗಿದ್ದಾವೆ. ಖಂಡಿತವಾಗೂ ಪ್ರತಿಯೊಂದು ಮನೆಯಲ್ಲೂ ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಆ ಮನೆಗೆ ಆಶ್ರಯ ಅಂದ್ರೆ ಆಧಾರವಾಗಿ ಸರ್ಕಾರ ನಿಂತಿದೆ, ಆಧಾರವಾಗಿದೆ. ಒಂದಲ್ಲ ಒಂದ್ ರೀತಿ ಮನೆ ಅಂದ್ಮೇಲೆ ಒಂದ್ ತಿಂಗಳು ಬರೋಷ್ಟ್ರಲ್ಲಿ ಕಷ್ಟ ಇರುತ್ತೆ, ಇಬ್ರು ದುಡಿದ್ರು ಕೂಡ ಒಂದೊಂದ್ಸತಿ ಕಷ್ಟ ಇರುತ್ತೆ, ಇಬ್ರು ದುಡಿದ್ರು ಮಕ್ಕಳನ್ನ ಓದಿಸ್ಕೊಂಡು ಮನೆ ಸುಧಾರಿಸ್ಕೊಳ್ಳೋಷ್ಟ್ರಲ್ಲಿ ಏನೋ ಒಂದಕ್ಕೆ ನಮ್ಮ ಹತ್ರ ಕೊರತೆ ಇದ್ದೇ ಇರುತ್ತೆ, ಇದಕ್ಕೆ ದುಡ್ಡು ಇಲ್ಲ ಅಥವಾ ಇದಕ್ಕೆ ನಾವು ತೆಗ್ದಿಟ್ಟಿಲ್ಲ ಅಂತ. ಅಂತ ಪರಿಸ್ಥಿತಿ ಹೆಣ್ಮಕ್ಳಿಗೆ ಬರಬಾರ್ದು. ವಿಶೇಷವಾಗಿ ಹೆಣ್ಮಕ್ಳನ್ನ ಎಷ್ಟು ಗೌರವದಿಂದ ಸರ್ಕಾರ, ಯಾವುದೇ ಸರ್ಕಾರಗಳಿದ್ರು ಕೂಡ ನಮ್ ಸರ್ಕಾರ ಗೌರವ ಕೊಟ್ಟು ಕಾಳಜಿಯಿಂದ ಮುತುವರ್ಜಿಯಿಂದ ನಿಮ್ಗೊಂದು ಕಾರ್ಯಕ್ರಮಗಳನ್ನ ತಂದು
ಬಂದು ಅದನ್ನ ಯಶಸ್ವಿ ಆಗಿದ್ದೀವಿ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇನ್ನು ಎಲ್ಲೋ 1% or 2% ಲೋಪ ದೋಷಗಳಾಗಿದ್ರೆ ಅಥವಾ ಟೆಕ್ನಿಕಲ್ ಆಗಿ ಇಶ್ಯೂಸ್ ಇದ್ರೆ ಅದನ್ನ ಇವತ್ತು ವೇದಿಕೆಯ ಮುಂದೆ ನಿಮ್ ಸಮಸ್ಯೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಬಗೆಹರಿಸುವಂತ ಆಲೋಚನೆ ಇದೆ ನಮ್ಮಲ್ಲೂ ಕೂಡ. ಆ ಒಂದ್ ನಿಟ್ಟನ್ನು ಕೂಡ ಬಂದಿದ್ದೀವಿ. ಬಹಳ ಜನ ರೇಷನ್ ಕಾರ್ಡ್ದು ಕ್ಯಾನ್ಸಲೇಷನ್ ಆಗಿದೆ, ತಿದ್ದುಪಡಿ ಆಗ್ತಾ ಇಲ್ಲ, ಹೊಸ ರೇಷನ್ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಸಮಸ್ಯೆ ಇದೆ. ಏನಾದ್ರೂ ಮನೆಯಲ್ಲಿ ದೊಡ್ಡವ್ರಿಗೋ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ಕಂಪಲ್ಸರಿ ರೇಷನ್ ಕಾರ್ಡ್ ಆಗಿರುತ್ತೆ. ಗವರ್ಮೆಂಟ್ ಹಾಸ್ಪಿಟಲ್ಸ್ನ ನಾವು ಸಂಪರ್ಕ ಮಾಡ್ಬೇಕಂದ್ರೆ ರೇಷನ್ ಕಾರ್ಡ್ ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಅಂತ ಎಲ್ಲ ಇಲಾಖೆಯವರು ಇವತ್ತು ನಿಮ್ ಮುಂದೆ ವೇದಿಕೆ ಮುಂದೆ ಬಂದು ಕೂತಿದ್ದಾರೆ, ನಿಮ್ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾರೆ. ಯಾವ ರೀತಿ ಯಾವ್ಯಾವ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನುವಂತ ವಿಚಾರದಲ್ಲಿ ಅಧಿಕಾರಿಗಳೇ ಎದ್ದು ಅವ್ರು ಪರಿಚಯ ಮಾಡಿಕೊಂಡು ನಿಮ್ಮ ಹತ್ರ ಸಮಸ್ಯೆಗಳ ಬಗ್ಗೆ ಉತ್ತರ ಕೊಡ್ತಾರೆ. ಇಲ್ಲ ಅಂದ್ರೆ ಅವ್ರನ್ನ ನೀವು ಪರಿಚಯ ಮಾಡ್ಕೋತೀರಾ, ಅದಾದ್ಮೇಲೆ ಎಲ್ಲಿ ಸಿಗ್ತಾರೆ, ಅವ್ರ ಆಫೀಸ್ ಎಲ್ಲಿ, ಆ ಟೈಮ್ ವರ್ಗೂ ಇರ್ತೀವಿ ಅಂತ ಹೇಳ್ತಾರೆ. ನೇರವಾಗೂ ಕೂಡ ಹೋಗಿ ಸಂಪರ್ಕ ಮಾಡಬಹುದು. ಇಲ್ಲಿ ಬಗೆಹರಿಯುವಂತದ್ದು ಇಲ್ಲೇ ಬಗೆಹರಿಸು. ಇಷ್ಟೆಲ್ಲ ಅಲ್ಲದೆ ಬರೀ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದೀವಿ, ನಮಗ್ ತೃಪ್ತಿ ಆಗಿದೆ ಅಂತ ನಾವು ಪ್ರಚಾರ ಮಾಡ್ಕೊಂಡು ಹೋಗಕ್ ಬಂದಿಲ್ಲ. ಅದು ಬಿಟ್ಟು ಇನ್ನೂ ಜವಾಬ್ದಾರಿಯಿಂದ ನಮ್ಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇದೆ. ನನಗೆ ಅಂತ ಒಂದ್ ಜವಾಬ್ದಾರಿ ಕೊಟ್ಟಿದ್ದೀರ. ಎಲ್ಲೂ ಕೂಡ ನಾವು ನಮ್ ಜನಗಳು ನಮ್ಮನ್ನ ಆಶೀರ್ವಾದ ಮಾಡಿದ್ಮೇಲೆ ಕೈ ಹಿಡಿದ್ಮೇಲೆ ಅವ್ರಿಗೆ ಬೇಜಾರು ಮಾಡುವಂತದ್ದು ಅಥವಾ ಅವರು ನಿರೀಕ್ಷೆ ಮಾಡಿರುವಂತ ಕೆಲಸ ನಾನು ಮಾಡದೆ ತಲೆ ಬಗ್ಸ್ಕೊಂಡು ಹೋಗುವಂತ ಮನಸ್ಥಿತಿಯಲ್ಲಿ ನಾನೇ ಬಂದಿಲ್ಲ. ನಮ್ಮ ರೈತರು ಪದೇ ಪದೇ ಏನ್ ಕಷ್ಟ ಬೀಳ್ತಾರೆ ಅನ್ನುವಂಥದ್ದನ್ನ ಪರಿಪರಿಯಾಗಿ ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಾನು ನಮ್ಮ ರೈತರಿಗೆ ನಾಳೆ ಬರುವಂತ ದಿನಗಳಲ್ಲಿ ರೈತರಿಗೊಂದು ಆಸ್ತಿಯನ್ನ ನಾನು ಸೃಷ್ಟಿ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ APMC ಮಾರ್ಕೆಟ್ನ ಇಲ್ಲಿಂದ ನೀವು ಹೋಗ್ತಾ ವಿಕೋಟೆಯ ಬಾರ್ಡರ್ ಅಲ್ಲಿ ನಾವು ಸ್ಟೇಟ್ ಹೈವೇ ಬಾರ್ಡರ್ ಅಲ್ಲೇ ಮಾಡಿದ್ದೀವಿ. ಕುಪ್ಪಂಗೋಗೋ ನ್ಯಾಷನಲ್ ಹೈವೇ ಮಧ್ಯ ಭಾಗದಲ್ಲಿ ನಮ್ಗೆ APMC ಮಾರ್ಕೆಟ್ ಇದೆ. ಇವತ್ತ 25 acres ಇದೆ. ಬರುವಂತ ದಿನಗಳಲ್ಲಿ ತಹಸೀಲ್ದಾರ್ ಅವ್ರಿಗೆ ಹೇಳಿದೀವಿ ಸುತ್ತಮುತ್ತಲು ಏನ್ ಜಾಗ ಇದೆ ಅಷ್ಟು ಜಾಗ ನಮ್ APMC ಮಾರ್ಕೆಟ್ ಗೆ ಕೊಡಿ. ಬರುವಂತ ದಿನಗಳಲ್ಲಿ ಅದನ್ನ ಹೈಟೆಕ್ ಮಾರ್ಕೆಟ್ ಆಗಿ ಮಾಡ್ತಾ ಇದೀವಿ. ಈಗಾಗಲೇ APMC ಜಾಗದಲ್ಲಿ ಕೆಲಸ ಆಗ್ತಾ ಇರೋದ್ ನೋಡ್ತಾ ಇದೀವಿ. ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ದಿನದಿಂದ ಒಂದು ಮೊದಲನೇ ಪ್ರಯತ್ನ APMC ಮಾಡಿದೀವಿ. APMC ಜಾಗ ಅದ್ಬಸ್ ಮಾಡ್ಲಿಕ್ಕೆ 2 crore ಅನುದಾನ, ಅದಾದ್ಮೇಲೆ ಸರ್ಕಾರದ ಹಂತದಲ್ಲಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಅನುದಾನ ತರುವಂತ ಒಂದು ವಿಶೇಷವಾದ ಯೋಜನೆಯಲ್ಲಿ 100 crore ಪ್ರಾಜೆಕ್ಟ್ ಮಾಡಿಸ್ತಾ ಇದೀವಿ. ಇಡೀ ಜಿಲ್ಲೆಯ ರೈತರ ಬಗ್ಗೆ ಕಳಕಳಿ ಇಟ್ಕೊಂಡು ಮತ್ತೆ ಇಡೀ ಜಿಲ್ಲೆ ಮತ್ತೆ ನನ್ ತಾಲೂಕಿನ ವಿಶೇಷವಾಗಿರುವ ರೈತರದ್ದು, ಯಾಕೆಂದ್ರೆ ನೀವ್ ಎಷ್ಟ್ ಕಷ್ಟ ಪಡ್ತೀರಾ ಒಂದ್ ಬೆಳೆ ಬೆಳೆಯೋದಿಕ್ಕೆ, ಆ ಬೆಳೆ ಬೆಳಿಬೇಕಂದ್ರೆ ಎಲ್ಲೆಲ್ಲಿ ಸಾಲ ಮಾಡ್ತೀರಾ, ಏನೇನ್ ಪರಿಸ್ಥಿತಿನ ಅನುಭವಿಸ್ತೀರಾ, ಒಂದ್ ಬೆಳೆ ಕೈ ಕೊಟ್ರೆ ಟೊಮೆಟೊ ಒಂದ್ ಬೆಳೆ ಕೈ ಕೊಟ್ರೆ ಮತ್ತೆ ನೀವ್ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ 2 years ಬೇಕು, 5 lakh, 6 lakh ಬಂಡವಾಳ ಹಾಕಿರ್ತೀರ. ಎಲ್ಲಾ ಪರಿಸ್ಥಿತಿನ ನಾನ್ ನೋಡಿ ಯಾವುದೇ ಸಂದರ್ಭದಲ್ಲೂ ನನ್ ರೈತರು ಆ ಮಾರ್ಕೆಟ್ ಹೋದ್ಮೇಲೆ ಯಾವತ್ತು ನೋವಿಂದ ಆಚೆ ಬರಬಾರ್ದು, ಯಾವ್ದೋ ಮಧ್ಯವರ್ತಿಗಳಿಗೆ ಲಾಭ ಇಲ್ಲದೆ ತರಕಾರಿನೋ ಬೆಳೆದಿರುವಂತ ಬೆಳೆನ ಅವ್ರ ಹತ್ರ ಕೊಟ್ಬಿಟ್ಟು ನೋವಿಂದ ಯಾವತ್ತು ಬರಬಾರ್ದು. ನಿಮಗ್ ನ್ಯಾಯ ಸಿಗ್ಬೇಕು, ನಿಮ್ಗೊಂದ್ ಜೀವನ ಕಟ್ಕೊಡ್ಬೇಕು, ನೀವು ಬದುಕ್ಬೇಕು, ಮತ್ ಇನ್ನ 5 ಕೆಲಸ ಕೊಡುವಂತವ್ರು ಆಗ್ಬೇಕು ಅಂತ ಇಟ್ಕೊಂಡು ನಮ್ ಮಾರ್ಕೆಟ್ ಮಾದರಿ ಆಗ್ಬೇಕು, ಇಡೀ ರಾಜ್ಯದಲ್ಲಿ ಮಾದರಿ ಆಗ್ಬೇಕು. ಇಡೀ ರಾಜ್ಯದಲ್ಲಿ ನಮ್ ರೈತರು ಬಹಳ ವಿಶೇಷ. ಎಲ್ಲಾ ಜಾಗದಲ್ಲಿ ನೀರಿದೆ, ನಮ್ ಜಾಗದಲ್ಲಿ ನೀರ್ ನೋಡ್ಬೇಕಂದ್ರೆ ತುಂಬಾ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಆ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಹಂಗಂದ್ಬಿಟ್ಟು ಎಲ್ಲಾ ಕಡಿಮೆನೂ ಆಗಿಲ್ಲ. ನೀರಿನ ಸಮಸ್ಯೆ ಇದ್ರೂ ಕೂಡ ನಮ್ ರೈತರು ವಿಶೇಷವಾಗಿ ಬೆಳೆ ಬೆಳೆಯೋದ್ರಲ್ಲ ಅವ್ರಿಗೆ ಏನೋ ಒಂದು ಲಕ್ಷಣ ಇದೆ, ಆ ಕಲೆ ಇದೆ. ಅದ್ ಯಾವ ಸೈನ್ಸ್ ಟೆಕ್ನಾಲಜಿಗೂ ಮೀರಿರುವಂತ ಕಲೆ ನಮ್ ರೈತರಲ್ಲಿ ಇದೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ. ಅದಾದ್ಮೇಲೆ ನನ್ ರೈತರಿಗೆ ಏನೇ ಮಾಡಿದ್ರು ಕೂಡ ಅದವ್ರು ತೋರಿಸೋ ಗೌರವ ಅಂತ ಹೇಳ್ತೀನಿ. ಅನ್ನದಾತ್ರೆ ಆಗಿರ್ಬೋದು, ಆದ್ರೆ ಅವರು ದೇಶಕ್ಕೆ ಎಷ್ಟು ಸೇವೆ ಮಾಡ್ತಾರೆ ಅಂದ್ರೆ ಯೋಧರು ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ ಅಂತ ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ. ಆ ಗೌರವದಿಂದ ನಾನು ಈ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅಲ್ಲ, ಬಹಳ ಜನ ನಮ್ ಭಾಗದಲ್ಲಿ 15-20 years ಮಕ್ಕಳನ್ನ ತುಂಬಾ ಚೆನ್ನಾಗಿ ವಿದ್ಯಾವಂತರನ್ನ ಮಾಡಿರ್ತಾರೆ. ವಿದ್ಯಾವಂತರ್ ಮಾಡಾದ್ಮೇಲೆ ಎಲ್ಲೋ ಒಂದ್ ಹತ್ರ ಕೆಲ್ಸಕ್ಕೆ ಹೋಗ್ಲಿ, ಮಕ್ಕಳು ಊರಲ್ಲಿದ್ರೆ ಅವ್ರಿಗೆ ಯೋಗ್ಯವಾಗಿರೋ ಕೆಲ್ಸ ಸಿಕ್ಕಲ್ಲ, ಅವ್ರ ವಿದ್ಯಾ ಅರ್ಹತೆಗೆ ಅವ್ರಿಗೆ ಒಳ್ಳೆ ಕೆಲ್ಸ ಸಿಗಲ್ಲ ಅಂತ ತಂದೆ ತಾಯಿ ಅವ್ರು ನೋವಿಂದ ಆ ಮಕ್ಕಳನ್ನ ದೂರ ಹೋಗಿ ಕೆಲ್ಸ ಮಾಡ್ಲಿ ಅಂತ ತುಂಬಾ ಪರಿತಪಿಸ್ತಾ ಇರುವಂತ ದಿನಗಳನ್ನ ನಾನು ನೋಡಿದೆ. ಕೋವಿಡ್ ಸಂದರ್ಭ ನೋಡಿದೆ, ಬರಗಾಲ ನೋಡಿದೆ, ಬಹಳ ಚೆನ್ನಾಗಿ ಓದಿರುವಂತ
ಯುವಕರಿಗೆ ಉದ್ಯೋಗ ಸಿಗದೆ ಒದ್ದಾಡ್ತಾ ಇದ್ದಿದ್ ನೋಡಿದೆ, ಅಂತ ಅಂತ ಕೆಲ್ಸಕ್ಕೆ ಹೋಗುವಂತದ್ ನೋಡಿದೆ. ಅಂತ ಸಂದರ್ಭದಲ್ಲಿ ನನಗೆ ಒಂದ್ ತಾಯಿಯಾಗಿ ಯೋಚನೆ ಬಂದಿದ್ದು, ನಾನೇನಾದ್ರೂ ಇಂಡಸ್ಟ್ರೀಸ್ ನ ಇಲ್ಲಿ ಯಾವುದೇ ಸಂದರ್ಭದಲ್ಲೂ ಕೆಜಿಎಫ್ಗೆ ಒಂದ್ ಅಷ್ಟು ಇಂಡಸ್ಟ್ರೀಸ್ ನ ತರಬೇಕು, ಇಲ್ಲಿರೋ ಸ್ಥಳೀಯವಾಗಿರುವಂತ ಓದಿರುವಂತ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರುವಂತವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ. ಅಂತ ಸಂದರ್ಭದಲ್ಲಿ ಒಂದ್ ಇಂಡಸ್ಟ್ರಿ ತರಬೇಕು ಅಂದ್ರೆ ನಾವು ಜಾಗ ಕೊಡ್ಬೇಕಲ್ವಾ? ಇಂಡಸ್ಟ್ರೀಸ್ ಬೇಕು ಅಂತ ಸರ್ಕಾರ ಕೇಳಿದ್ರೆ ಅವ್ರ ಜಾಗ ಎಲ್ಲಿದೆ ಅಂತ ಕೇಳ್ತಾರೆ. ಅವಾಗ ನಾನು 5 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿ ಹುಡುಕಿದಾಗ ಹಿಂದೆ ಸರ್ಕಾರನೇ, ನಮ್ಮ ರಾಜ್ಯ ಸರ್ಕಾರನೇ ಬೆಂಬಲ ಅವ್ರಿಗೆ 1964-65 ಅಲ್ಲಿ 2000 ಎಕರೆ ಜಾಗ ಕೊಟ್ಟಿರ್ತಾರೆ. ಆ ಜಾಗ ಸರಿಯಾದ ರೀತಿ ಉಪಯೋಗ ಮಾಡ್ಕೊಳ್ದೆ ಬರೀ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು, ರೈಲ್ ಕೋಚ್ ಮಾಡಿ ಮಿಕ್ಕಿದ ಎಲ್ಲ ಜಾಗ ಈ 50-60 ವರ್ಷ ಹಾಗೇನೆ ಇಟ್ಕೊಂಡಿದ್ರು, ಉಪಯೋಗ ಮಾಡ್ಕೊಂಡಿರ್ಲಿಲ್ಲ. ಆ 1000 ಎಕರೆ ಜಾಗನ ಹುಡುಕಿ ಗುರುತಿಸಿ ಸರ್ಕಾರಕ್ಕೆ ವಾಪಸ್ ತಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ನಂದೊಂದೇ ಪರಿಶ್ರಮ ಅಲ್ಲ, ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಸ್ಪಂದಿಸಿದ್ದಾರೆ. ಡಿ ಸಿ ಆದಿಯಾಗಿ ಯಾವ್ಯಾವ ಕಾಲಕ್ಕೆ ಡಿ ಸಿ ಅವರಿದ್ರು, ಅವ್ರ ಆದಿಯಾಗಿ ಸ್ಥಳೀಯವಾಗಿರುವಂತ ಎಲ್ಲ ಅಧಿಕಾರಿಗಳೆಲ್ಲ ಪ್ರಯತ್ನ ಮಾಡಿ ಆ ಜಾಗ 1000 ಎಕರೆ ಜಾಗ, ಬೆಂಗಳೂರಲ್ಲೂ ಕೂಡ 100 ಎಕರೆ ಜಾಗ ಇಲ್ಲ. ಏನಾದ್ರೂ ಇಂಡಸ್ಟ್ರೀಸ್ ಮಾಡ್ಬೇಕಂದ್ರೆ ಬೆಂಗಳೂರಿಂದ ವಿಧಾನಸೌಧ ಹಿಡಿದು ಏರ್ಪೋರ್ಟ್ ವರ್ಗೂ ಹೋದ್ರೆ ಸರ್ಕಾರದ್ದೇ ಅಂತ ಜಾಗ ನೋಡಕ್ ಹೋದಾಗ 50 ಎಕರೆ ಅಲ್ಲ, 20 ಎಕರೆ ಸರ್ಕಾರದ ಜಾಗ ಇಲ್ಲ, 100 ಎಕರೆ ಬೇಡವೇ ಬೇಡ. ಆದ್ರೆ 1000 ಎಕರೆ ಜಾಗನ ಇಂಡಸ್ಟ್ರೀಸ್ಗೆ ರಿಸರ್ವ್ ಮಾಡುವಂತ ವಿಚಾರದಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಗಟ್ಟಿಯಾಗಿ ಹೇಳ್ತೀನಿ, ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದ್ರೆ ಭವಿಷ್ಯದಲ್ಲಿ ಈ ಭಾಗದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗತ್ತೆ. ಎಲ್ಲಾನು ಉದ್ಯೋಗ ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಒಂದ್ 5-10 ವರ್ಷ ಹೋದ್ಮೇಲೆ ಬೆಂಗಳೂರಿಂದ ಜನ ಉದ್ಯೋಗ ಹುಡ್ಕೊಂಡು ಕೆಜಿಎಫ್ ಬರ್ಬೇಕು. ಆ ಕೆಜಿಎಫ್ ಎಷ್ಟೋ ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ನೆಲೆ ಆಗತ್ತೆ. ಇಂಡಸ್ಟ್ರಿಯಲ್ ಹಬ್ ಮಾಡಿದೀವಿ ಇವಾಗ, 1000 ಎಕರೆ ಜಾಗನ ಇಂಡಸ್ಟ್ರಿಯಲ್ ಹಬ್ ಮಾಡಿದೀವಿ. ಸರ್ಕಾರದೇ ಯಾವ್ದಾದ್ರು ಕಂಪನೀಸ್ ಬಂದ್ರು ಸರ್ಕಾರದ್ದು, ಪ್ರೈವೇಟ್ ಕಂಪನೀಸ್, ವಿಸ್ಟರ್ನ್ ಕಂಪನಿ, ಟಾಟಾ ಕಂಪನಿ, ಫ್ಲೆಕ್ಸಿಕೋನ್, ಯಾವ್ಯಾವ ಕಂಪನೀಸ್ ಇದಾವೋ ಅದೇ ತರ ಬರ್ಬೇಕಂದ್ರು ಕೂಡ ಜಾಗ ಕೊಡ್ಬೇಕಲ್ವ, ಸರ್ಕಾರದ ಜಾಗ ಇರ್ಬೇಕಲ್ಲ. ಅಂತ ಜಾಗನ ಕೆಡಿಬಿಗೆ ಹಸ್ತಾಂತರ ಮಾಡಿದೀವಿ. ಇವತ್ತಿಗೆ 1000 ಎಕರೆಯಲ್ಲಿ 670 ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಗೆ ರಿಸರ್ವ್ ಮಾಡಿದ್ದಾರೆ. ಯಾವುದೇ ಪ್ರೈವೇಟ್ ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಬರ್ಲಿ, ನ್ಯಾಷನಲ್ ಕಂಪನೀಸ್ ಬರ್ಲಿ, ಯಾವುದೇ ಪ್ರೈವೇಟ್ ಸೆಕ್ಟರ್ಸ್, ಹೊಸ ಸ್ಟಾರ್ಟ್ಅಪ್ಸ್ ಬರಬೇಕು ಅಂತಂದ್ರೆ ಕೆಜಿಎಫ್ ಇವತ್ತು ಆರೋಗ್ಯಕರವಾಗಿರೋ ವಾತಾವರಣದಲ್ಲಿದೆ, ಯೋಗ್ಯವಾಗಿರುವಂತ ಜಾಗ ಇಟ್ಕೊಂಡಿದೆ. ಹೇಗೆ ಒಂದು ಬಂಗಾರದ ಭೂಮಿ ಆಗಿತ್ತು, ಇನ್ ಮುಂದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಭೂಮಿ ಆಗತ್ತೆ ಅಂತ ನಾನು ಅದನ್ನ ಹೆಮ್ಮೆಯಾಗಿ ಹೇಳ್ಕೊಂತ ಇದ್ದೀನಿ. ಫಸ್ಟ್ ಬಂಗಾರ ಸಿಗ್ತಾ ಇತ್ತು ಕೆಜಿಎಫ್ ಅಲ್ಲಿ, ಭವಿಷ್ಯದಲ್ಲಿ ಕೆಜಿಎಫ್ ಅಂದ್ರೆ ಉದ್ಯೋಗ ಸಿಗತ್ತೆ, ಉದ್ಯೋಗ ಸಿಕ್ಕುವಂತ ಭೂಮಿ ಅಂತ ಹೆಸರುವಾಸಿ ಆಗತ್ತೆ. ಎಷ್ಟೋ 1000,000 ಜನಕ್ಕೆ, 1,00,000 ಜನಕ್ಕೆ ಉದ್ಯೋಗ ಸಿಗುವಂತ ಭರವಸೆ ಮೂಡಿಸುವಂತ ಜಾಗ ಭೂಮಿ ಆಗಿದೆ ಇವತ್ತು ಕೆಜಿಎಫ್. ನಾಮಕರಣ ಆಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ, ಒಂದು 1000 ಎಕರೆ ರಿಸರ್ವ್ ಮಾಡಿದ್ದಾರೆ. ನಾಳೆ ಬರ್ತಾ ಬರ್ತಾ ಓದಿರೋರ್ಗೆ ಅಲ್ಲ, ಬಿಲ್ಡಿಂಗ್ ಕಟ್ಟೋರ್ಗೆ, ಪೇಂಟರ್ಸ್ಗೆ, ಕಾರ್ಪೆಂಟರ್ಸ್ಗೆ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೋ ಎಲ್ರಿಗೂ ಆ 1000 ಎಕರೆಯಲ್ಲಿ ಉದ್ಯೋಗ ಸಿಗಲ್ವಾ? ಯೋಚನೆ ಮಾಡಿ. ಓದಿರೋರಿಗೆ ಕಂಪನೀಸ್ ಅಲ್ಲಿ ಕೆಲಸ ಸಿಗತ್ತೆ. ಯಾವುದೋ ಹೊಸ ಕಂಪನೀಸ್ ಅಲ್ಲಿ ಇಂತ ಇಂತ ಓದಿಗೆ ಅಂತ ಸಿಕ್ಕಿದ್ರೆ ಆ ಕಂಪನೀಸ್ ಕಟ್ಟಬೇಕು ಅಂದ್ರೆ ಎಲ್ಲಾ ತರದವ್ರಿಗೂ ಸಿಗತ್ತಲ್ಲ, ಎಲ್ಲಾ ತರ ಕಾರ್ಮಿಕ ವರ್ಗದವರು ಸರ್ವೈವ್ ಆಗ್ತಾರಲ್ವಾ? 1000 ಎಕರೆ ಬೆಂಗಳೂರಲ್ಲಿ 10 ಎಕರೆ 1 ಎಕರೆ ಸರ್ಕಾರದ ಜಾಗ ಇಲ್ಲ, ಎಲ್ಲಿಗೆ ಬರ್ತಾರೆ ನಾಳೆ? ಯೋಚನೆ ಮಾಡಿ. ಬೆಂಗಳೂರು ಬೆಳೆದು 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 ದೊಡ್ಡದಾಗ್ಬಿಟ್ಟಿದೆ. ಓವರ್ ಪಾಪ್ಯುಲೇಷನ್ ಆಗೋಗಿದೆ, ಓವರ್ ಪೊಲ್ಯೂಷನ್ ಆಗೋಗಿದೆ, ಓವರ್ ವೆಹಿಕಲ್ಸ್ ಆಗೋಗಿದೆ, ಜನಗಳು ಜಾಸ್ತಿ ಆಗೋಗಿದ್ದಾರೆ, ಪಲ್ಯೂಟ್ ಆಗೋಗಿದೆ. ಇನ್ನೇನಿದ್ರು ಕೂಡ ಒಂದ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತ ಟೌನ್ಶಿಪ್ ನ ಡೆವಲಪ್ ಮಾಡಿ ಅಲ್ಲಿಗೆ ಇಂಡಸ್ಟ್ರೀಸ್ ನ ಅಂದ್ರೆ ಶಿಫ್ಟ್ ಮಾಡುವಂತದ್ದು, ಅಥವಾ ಬೇರೆ ಬರುವಂತ ಹೊಸ ಇಂಡಸ್ಟ್ರೀಸ್ ನ ಅಲ್ಲಿಗೆ ಪ್ರಪೋಸ್ ಮಾಡುವಂತ ವಾತಾವರಣನ ಸೃಷ್ಟಿ ಮಾಡ್ತಾರೆ. ಏರ್ಪೋರ್ಟ್ ಇಂದ 100 ಕಿಲೋಮೀಟರ್ ಎಲ್ಲೆಲ್ಲಿ ಜಾಗ ಇದಾವೆ ಆ ಟೌನ್ಶಿಪ್ ನ ಡೆವಲಪ್ ಮಾಡ್ತಾರೆ. ಅದ್ರಲ್ಲಿ ವಿಶೇಷವಾಗಿ ನಾವು ಸರ್ಕಾರದ್ದೇ ಜಾಗ ಹುಡುಕಿ ಅದನ್ನ ಕಾಪಾಡ್ಕೊಂಡಿರೋದ್ರಿಂದ ಆ ಜಾಗ ಬರುವಂತ ಭವಿಷ್ಯದ ದಿನಗಳಲ್ಲಿ ನಮ್ಮ ಮಕ್ಳು ಯಾರು ವಿದ್ಯಾವಂತರಿರ್ತಾರೆ, ರೈತರ ಮಕ್ಳು ಇರ್ಬೋದು, ಬಡವ್ರ ಮಕ್ಳಿಗಿರ್ಬೋದು, ಅದು ಆಸ್ತಿ ಆಗತ್ತೆ ಅಂತ ನಾನು ಬಹಳ ಖುಷಿಯಿಂದ ಇದನ್ನ ನನ್ನ ಸರ್ಕಾರದ ಅವಧಿಯಲ್ಲಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ 6 ತಿಂಗಳಲ್ಲಿ ಇದನ್ನ ಜವಾಬ್ದಾರಿಯಿಂದ ಕೆಲಸ ಅಂತ ತಗೊಂಡು ಶ್ರದ್ಧೆಯಿಂದ ಮಾಡಿಸುವಂತದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಯಾರು ಈ ಜಾಗ ರಿಸರ್ವ್ ಮಾಡಿಸಿದ್ರು ಇಂಡಸ್ಟ್ರೀಸ್ ಪರ್ಪಸ್ಗೆ, ಎ ಪಿ ಎಂ ಸಿಗೆ ಅಂತ, ನಿಮಗೆ ಆ ಸತ್ಯ ಗೊತ್ತಿರ್ಬೇಕು. ಅಷ್ಟೇ ಅಲ್ಲದೆ ನಾವು
ಈ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾಲ್ಕು ಜಾಗದಲ್ಲಿ ವೆಂಕಸಂದ್ರ ಪಂಚಾಯತಿಯಲ್ಲಿ ಅಣ್ಣಸಾಗರ ಇರ್ಬೋದು, ಕೊಡುಗೆ ಅಲ್ಲಿ ಇರ್ಬೋದು, ಗೋಪೆನಲ್ಲಿ ಇರ್ಬೋದು, ಸೀತಂಪಲ್ಲಿ ಇರ್ಬೋದು, ಇಷ್ಟು ಜಾಗದಲ್ಲಿ 12 ಲಕ್ಷದ ಒಂದೊಂದು ಕುಡಿಯುವ ನೀರಿನ ಘಟಕ 12 ಲಕ್ಷದಲ್ಲಿ ಹಂತವಾಗಿ 5 ವರ್ಷಗಳಲ್ಲಿ ಎಲ್ಲೆಲ್ಲಿ ನಿಮ್ಗೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ, ಬೇರೆ ಊರ್ಗೆ ಹೋಗ್ಬಾರ್ದು, ನೀವು ಕುಡಿಯೋ ನೀರಿನ ಯೋಗ್ಯವಾಗಿರುವಂತ ನೀರು ಸ್ಕೂಲ್ಗೆ ಆ ಊರ್ಗೆ ಅನುಕೂಲ ಆಗ್ಬೇಕು. ಹಂಗೇನು ಕೆಲಸಗಳು ಈ ಸಂದರ್ಭದಲ್ಲಿ ಏನೇನ್ ಸಮಸ್ಯೆ ಇದೆ ಅಂತ ಹೇಳ್ತೀರಾ, ನಾವ್ ಅದನ್ನ ಪಟ್ಟಿ ಮಾಡ್ತೀವಿ, ಸಮಯ ಕಾಲಾವಕಾಶ ತಗೊಂತೀವಿ, ಹಂತವಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರ ನಮ್ದಿರೋದ್ರಿಂದ ಖಂಡಿತವಾಗಿ ನಿಮ್ ಸಮಸ್ಯೆಗಳನ್ನ ಪರಿಹಾರ ಹುಡುಕಿ ಬಗೆಹರಿಸುವಂತ ಪ್ರಯತ್ನದಲ್ಲಿ, ಶಾಶ್ವತವಾಗಿರುವಂತ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ವಿಶೇಷವಾಗಿ ಏನು ಅಂತಂದ್ರೆ, ನಿಮಗೆ ಮನೆಗಳು 1-1.5 ವರ್ಷದಿಂದ ಪಟ್ಟಿ ಮಾಡಿರ್ತೀರ, ಎಲ್ಲಾರ್ಗು ಮನೆ ಸಿಕ್ಕಿದೆ ಅಂತ ಹೇಳಲ್ಲ, ಒಂದು 50% ಅರ್ಧದಷ್ಟು ಮನೆಗಳ ಸಮಸ್ಯೆ ಬಗೆಹರುತ್ತೆ. ಇನ್ನೂ ಒಂದು ಹೇಳ್ಬೇಕಂದ್ರೆ, ಮೆಂಬರ್ಸ್ಗೆ ಪ್ರತಿ ವರ್ಷ 2-3 ಮನೆ ಬರುತ್ತೆ, 5 ಮನೆನೂ ಕೂಡ ಬರಲ್ಲ ಒಂದು ವರ್ಷಕ್ಕೆ. ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ 2 ಮನೆ ಬರುತ್ತೆ, ಅವರಿಗೂ ತುಂಬಾ ಕಷ್ಟ, ಯಾರಿಗೂ ಹಾಕೋದು 2 ಮನೆ ಅಂತ. ಇದನ್ನ ನನ್ಗೆ 5-6 ವರ್ಷಗಳ ಕಾಲ ಅವರು ಕೂಡ ಅವ್ರ ಸಮಸ್ಯೆನ ಹೇಳ್ಕೊತಾ ಇದ್ರು. ಇದನ್ನ ಈ ಮನೇನ ಯಾರಿಗೂ ಮಾರ್ಕೊಳಕ್ ತಂದಿಲ್ಲ, ಯಾರೇ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮುಜುಗರ ಆದ್ರೂ ಕೂಡ ಇದನ್ನ ನಾನು ಮುಕ್ತವಾಗಿ ಮಾತಾಡ್ಬೇಕಾಗತ್ತೆ. ಈ ಮನೆಗಳನ್ನ ಯಾರಿಗೂ ಮಾರ್ಕೊಳ್ಳೋದಕ್ಕೆ, ವ್ಯಾಪಾರಕ್ಕೆ ಇಡೋದಕ್ಕೆ ನಾನು ತಂದಿಲ್ಲ. ಗೌರವವಾಗಿ ಯಾರಿಗೆ ಕಷ್ಟ ಇದೆ, ಮಳೆಗೋ ಗಾಳಿಗೋ ಒಂದ್ ಕುಟುಂಬ ದೊಡ್ಡದಾಗಿ ಮನೆ ಕಟ್ಕೋಬೇಕು ಅಂತ ಯಾರು ಪರಿತಪಿಸ್ತಾ ಇರ್ತಾರೆ, ಅಂತ ಬಡವರಿಗೆ ಈ ಮನೆ ಹಾಕೋದಕ್ಕೋಸ್ಕರ ವಿಶೇಷವಾಗಿ ಒಂದ್ 100 ಅಲ್ಲ 200 ಸತಿ 2 ಮಂತ್ರಿಗಳು ಬದಲಾದ್ರೂ ಕೂಡ ನಾನು ಬಿಡದೆ ಶತ ಪ್ರಯತ್ನ ಮಾಡಿ ಇಡೀ ನನ್ನ ಕ್ಷೇತ್ರಕ್ಕೆ 1200 ಮನೆನ ತರುವಂತದ್ರಲ್ಲಿ ಪ್ರಯತ್ನ ಆಗಿರುತ್ತೆ. ಅದರಲ್ಲಿ ಪ್ರತಿ ಪಂಚಾಯತಿಗೂ ಒಂದು 70-80 ಮನೆಗಳು ಸಿಕ್ಕಿ 100 ಮನೆ ಸಿಕ್ಕಿದ್ಯಾ? 100 ಮನೆ ಸಿಕ್ಕಿದೆ ಒಂದು ಗ್ರಾಮ ಪಂಚಾಯತಿಗೆ ಅಂದ್ರೆ ಎಷ್ಟು ಅದೃಷ್ಟವಂತರು. ಖಂಡಿತವಾಗೂ ಇದನ್ನು ಪರಿಶ್ರಮ ಇದೆ, ಸರ್ಕಾರಕ್ಕೆ ನಾನು ಧನ್ಯವಾದಗಳು ಹೇಳ್ಬೇಕು. ಒಂದು ಮನೆಗೆ 2 ಲಕ್ಷ ಅಂದ್ರು ಕೂಡ 1200 ಮನೆಗೆ ಎಷ್ಟು ಅನುದಾನ ಬರುತ್ತೆ ಯೋಚನೆ ಮಾಡಿ. 5 ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತಿ ಮೆಂಬರ್ 10 ಜನಕ್ಕೆ ಮನೆ ಕೊಡೋಕ್ಕಾಗಲ್ಲ. ನಾವು 1 ವರ್ಷದಲ್ಲಿ ಒಂದು ಪಂಚಾಯತಿಗೆ 100 ಮನೆ ತಂದಿದ್ದೀವಿ. ನೀವೆಷ್ಟು ಭಾಗ್ಯವಂತರು, ಸರ್ಕಾರಕ್ಕೆ, ಯಾವುದೇ ಸರ್ಕಾರ ನನ್ನ ಪರವಾಗಿ ನಿಂತು ನನ್ನ ಕ್ಷೇತ್ರದ ಪರವಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಅದೊಂದು ಆಸೆ ಇರುತ್ತೆ, ಮನೆ ಕಟ್ಟಬೇಕು, ನನ್ನ ಮಕ್ಕಳಿಗೋಸ್ಕರ ಮನೆ ಕಟ್ಟಬೇಕು, ಏನೇ ಕಷ್ಟ ಬರಲಿ ಒಂದು ಚಿಕ್ಕ ಮನೆ ಕಟ್ಬಿಡೋಣ. ಅದು ಎಷ್ಟು ವಯಸ್ಸವರೆಗೂ ಇರುತ್ತೆ ಆ ಹೆಣ್ಮಕ್ಳಿಗೆ ಅಂದ್ರೆ, ತನ್ನ ಪ್ರಾಣ ಹೋಗೋವರೆಗೂ ಆಸೆ ಇಟ್ಕೊಂಡಿರ್ತಾಳೆ, ನಾನು ಏನ್ ಕಷ್ಟ ಬಿದ್ರೂ ಪರವಾಗಿಲ್ಲ ಒಂದು ಮನೆ ಕಟ್ಟೋಣ, ನನ್ನ ಮಗನ್ಗೋ ಮಗಳಿಗೋ ಕಟ್ಟಬೇಕು ಅಂತ ಅದೊಂದು ಆಸೆ ಆ ತಾಯಿಗಿರುತ್ತೆ. ಅದನ್ನ ಈಡೇರಿಸೋ ಅಂತದ್ರಲ್ಲಿ ನಮ್ಮ ಪ್ರಯತ್ನದಲ್ಲಿ ನಾವು ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಮುಖಂಡರು ಯಶಸ್ವಿ ಆಗಿದ್ದೀವಿ. ಕಷ್ಟ ಒಂದೊಂದು ಊರಲ್ಲಿ 1 ಮನೆ 2 ಮನೆ ಹಾಕಿ ಎಲ್ಲ ಎಷ್ಟು ಜಗಳ ಆಗುತ್ತೆ, ನಾನು ಎಷ್ಟು ದಿನದಿಂದ ಮನೆ ಕೇಳ್ತಾ ಇದ್ದೀನಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಎಷ್ಟು ಒಂದು ದೊಡ್ಡ ವಿಚಾರನೇ ಆಗಿರುತ್ತೆ. ಆದ್ರೆ ಮುಂದೆನೂ ಕೂಡ ನಾವು ಮನೆಗಳು ತರ್ತೀವಿ. ಪ್ರತಿ ವರ್ಷನೂ ಕೂಡ ವಿಶೇಷವಾಗಿ ಮಂತ್ರಿಗಳು ಕೋಟಾಲ್ಲಿ ನಾನು ಒಂದು ಶಾಸಕರಾಗಿ ಮನೆಗಳು ತಂದೇ ತರ್ತೀನಿ. ಇನ್ ಮಿಕ್ಕಿದವ್ರು ಯಾರ್ಯಾರು ಪಟ್ಟಿಯಲ್ಲಿ ಬಿಟ್ಬಿಟ್ಟಿರ್ತಾರೆ, ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡಲ್ಲ. ಬಡವ್ರ ಪಕ್ಷ ನಾವು, ಬಡವ್ರಿಗೋಸ್ಕರ, ರೈತರಿಗೋಸ್ಕರ. ಯಾರಿಗೆ ಮನೆ ಇರಲ್ಲ ಅವ್ರಿಗೆ ಪ್ರಾಮಾಣಿಕವಾಗಿ ಹಾಕ್ತೀವಿ, ನೀವು ಯಾರ ಜೊತೆ ನಿಲ್ತಿರೋ ನಿಲ್ಲಲ್ವೋ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಮನೆ ತಂದ ಆದ್ಮೇಲೆ ಎಲ್ರಿಗೂ ಕೊಡ್ತೀವಿ, ಯಾರಿಗೆ ಅದರ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಅವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದೊಂದು ಪ್ರಾಮಾಣಿಕವಾಗೆ ಮಾಡ್ತೀವಿ. ನೀವ್ ಕಷ್ಟ ನೋಡೇ ಮಾಡ್ತೀವಿ. ಪಾಲಾರ್ ಬ್ರಿಡ್ಜ್ ಒಂದು ನಿಮ್ಗೆ ಅನುದಾನ ತಂದಿದೀವಿ. ಮೊದಲನೇ ಹಂತದಲ್ಲಿ 7 ಕೋಟಿ ಅನುದಾನ ಕೊಟ್ರು. ಎಲ್ಲೆಲ್ಲಿ ನಮ್ಗೆ ಪಾಲಾರ್ ನದಿ ಹರ್ಕೊಂಡ್ ಬರ್ತಾ ಇರುತ್ತೆ, ನಮ್ಮ ಕ್ಷೇತ್ರ ಬಡಮಾಕ್ನಳ್ಳಿಯಿಂದ ಶುರುವಾಗಿ ನಲ್ಲೂರು ಕೋಗ್ಲಲ್ಲಿ ಈ ಕಡೆ ನೋಡ್ಕೊಂಡ್ ಬರುವಾಗ ಅಲ್ಲೊಂದು 7.5 ಕೋಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಲ್ಲಳ್ಳಿದು ಪದ್ಮಾಭ ರೆಡ್ಡಿ ಅನ್ನೋರು ಬಹಳ ವರ್ಷಗಳಿಂದ ಸೀತಂಪಲ್ಲಿಯ ಆ ಮುಖಂಡ್ರು, ಮಲ್ಲಳ್ಳಿಯ ಮುಖಂಡ್ರು, ಇವರೆಲ್ಲಾರು ಪದೇ ಪದೇ ಹೇಳ್ತಾ ಇದ್ರು 25 ವರ್ಷದ ಹಳೆಯ ಬ್ರಿಡ್ಜ್ ಅದು. ಮಕ್ಕಳಿಗೆ ಮಳೆ ಬಂದಾಗ ಸ್ಕೂಲ್ಗೂ ಕೂಡ ಹೋಗಕ್ಕಾಗದೆ, ಏನಾದ್ರು ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಒಂದು ವೆಹಿಕಲ್ ಹೋಗಕ್ಕಾಗದೆ ಅಂತ ಪರಿಸ್ಥಿತಿ ಆಗತ್ತೆ ಅಂತ ಆ ಬ್ರಿಡ್ಜ್ ಸರ್ಕಾರದಂತದಲ್ಲಿ ಮೈನರ್ ಇರಿಗೇಷನ್ ಅಲ್ಲಿ MILD ಅದು ನಮ್ಗೆ ಮಂಜೂರಾಗಿದೆ. ಅದು ಕೂಡ ಒಂದ್ 2-3 ಕೋಟಿ ಅಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ. ವಿಶೇಷವಾಗಿ ಇನ್ನೇನು ಕೂಡ ನಾನು ಚೆಕ್ ಡ್ಯಾಮ್ಸ್ ಎಲ್ಲ ಜಾಸ್ತಿ ಈ ಪಂಚಾಯತಿಗೆ ಮಾಡಿದೀನಿ ಕೂಡ. ನಾನು ಆಲ್ಮೋಸ್ಟ್ 4-5 ಕೋಟಿ ಚೆಕ್ ಡ್ಯಾಮ್ಸ್ ಮಾಡಿದೀನಿ. ಯಾಕಂದ್ರೆ ಎಲ್ಲಾ ರೈತರಿಗೂ ಕೂಡ ಅವ್ರ ಜಮೀನುಗಳಲ್ಲಿ ನೀರ್ ನಿಲ್ಲುತ್ತೆ ಅಂತ ಅಂದಾಗ ಅದ್ ಯಾವ ರೀತಿ ಅಂತ ನನ್ಗೆ ಅವತ್ತು ಟೆಕ್ನಿಕಲ್ ಆಗಿ ಗೊತ್ತಾಗ್ಲಿಲ್ಲ. ಆದ್ರೆ ಅದ್ ಮಾಡಾದ್ಮೇಲೆ ಬ್ರಿಡ್ಜಸ್ ಕಟ್ಟ ಆದ್ಮೇಲೆ ಕಾಡಲ್ಲಿ ಕಟ್ಸ್ಬಿಟ್ಟಿದ್ರು, ಜನನೇ ನೋಡಲ್ವಲ್ಲ ನೀವ್ ಇಲ್ಲಿ ತಂದು ಬ್ರಿಡ್ಜ್ ಕಟ್ತಾ ಇದ್ದೀರಾ, 2 ಕೋಟಿದು 3 ಕೋಟಿದು ಅಂತ ಜಗಳ ಆಡಿದ್ದುಂಟು. ಅದಾದ್ಮೇಲೆ
ಮಳೆ ಬಂದಾಗ ನೋಡಿದಾಗ ಎಲ್ಲಾ ರೈತರ ಜಮೀನಲ್ಲೂ ನೀರಿತ್ತು. ಆ ನೀರು ಕೂಡ ಶಾಂತಿಪುರಂಗೆ ಆ ತಮಿಳ್ನಾಡು ಹರಿದೋಗ್ತಾ ಇತ್ತು. ಅದೆಲ್ಲಾನು ಕೂಡ ಇವರು ಆತರ ದೂರದೃಷ್ಟಿಯಿಂದ ನನ್ನ ಹತ್ರ ಆ ಕೆಲಸ ಮಾಡಿಸಿದ್ಮೇಲೆ ಆಮೇಲೆ ಕೆಲಸ ಆದ್ಮೇಲೆ ನನಗೆ ಸಮಾಧಾನ ಆಗಿದ್ದು ನಿಜನೇ. ಆದ್ರೆ ಕಾಡಲ್ಲಿ ತಗೊಂಡೋಗಿ ಚೆಕ್ ಡ್ಯಾಮ್ ಹಾಕಿದ್ದೀರಾ, ಇದಕ್ಕೆ 5 ಕೋಟಿ ದುಡ್ಡು ಖರ್ಚು ಮಾಡಿದೀನಿ, ಯಾರು ಜನ ನೋಡಲ್ವೇ, ಎಂತ ಕೆಲಸ ಮಾಡಿದ್ರಿ ಅಂತ ಬೇಜಾರು ಬಿದ್ದಿದ್ದು ಇದೆ. ಆದ್ರೆ ತದನಂತರ ದಿನಗಳಲ್ಲಿ ಆ ಕೆಲಸದ ಇಂಪಾರ್ಟೆನ್ಸ್ ನನ್ಗೆ ಅರ್ಥ ಆದ್ಮೇಲೆ ನನ್ಗೆ ಖುಷಿ ಆಗಿದೆ. ರೈತರ ಜಮೀನಲ್ಲಿ ಎಲ್ಲಾ ಸದಾ ಕಾಲ ನೀರ್ ಇರ್ತಾ ಇತ್ತು ಬೋರ್ವೆಲ್ ಅಲ್ಲಿ, ಅವತ್ ನನ್ಗೆ ಅರ್ಥ ಆಯ್ತು. ಇಂಥದ್ದೆಲ್ಲಾನು ಕೂಡ ದೂರದೃಷ್ಟಿ ಇದ್ರೆ ಮಾತ್ರ ಇಂಥವೆಲ್ಲ ಕೆಲಸ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡು ಇವತ್ತು ವಿಶೇಷವಾಗಿ ಈ ಸಭೆ ನನ್ನ ಕೊಡುಗೆ ಏನು, ನಾನು ಏನ್ ಮಾಡ್ಬೋದು, ನನ್ಗೆ ಏನ್ ಅರ್ಹತೆ ಇದೆ ನೀವು ಗುರುತಿಸಿದ ಮೇಲೆ ಅನ್ನುವಂಥ ವಿಚಾರದ ಬಗ್ಗೆ ಪರಿಚಯ ಮಾಡಿಕೊಂಡು ಅದನ್ನ ಹಂತ ಹಂತವಾಗಿ ಮಾಡ್ಕೊಂಡು ಬರೋದಕ್ಕೂ ಅದನ್ನ ಕೃಷಿ ಮಾಡೋದಕ್ಕೂ ಎಷ್ಟು ಕಾಲಾವಕಾಶ ತಗೊಂಡಿದ್ದೀನಿ ಅಂತ ಹೇಳ್ತಾ, ಇಷ್ಟೇ ಅಲ್ಲದೆ ನಿಮ್ಮ ಸ್ವಂತ ನಿಮ್ಮ ಸಮಸ್ಯೆಗಳು, ಊರಿನ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಸಮಸ್ಯೆ ಇರ್ಬೋದು, ಇಲಾಖಾವಾರು ಅಧಿಕಾರಿಗಳು ಅವ್ರನ್ನ ಪರಿಚಯ ಮಾಡ್ಕೊಂಡು ಆದ್ಮೇಲೆ ಇಲ್ಲೇ ಕೂತ್ಕೋತೀವಿ. ಎಷ್ಟು ಕಾಲಾವಕಾಶ ಆದ್ರೂ ನಾವು ಹೋಗಲ್ಲ.